ಎಲ್ಲರಿಗೂ ಒಳ್ಳೇದಿದೆ. ಹಾಯ್, ನಾನು ವೇಸ್ ರಾಜ. ಹಾಯ್, ನಾನು ವೇಸ್ ರಾಜ. ಸದ್ಯಕ್ಕೆ ಲಾಲ್ಬಾಗ್ ಲಾಕ್ಷನಲ್ಲಿ ಇದ್ದೀನಿ. ಸೊ ಎಲ್ಲ ಕಡೆ ಸ್ಟೀಲ್ ಪ್ಲೇಟ್ಸ್ನ ಯೂಸ್ ಮಾಡಬೇಕು, ನೋ ಡಿಸ್ಪೋಸಬಲ್ಸ್ ಅಂತ ನಾವೆಲ್ಲ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಫಾರ್ ಬ್ಯೂಟಿಫುಲ್ ಅಂಡ್ ಗ್ರೇಟರ್ ಬ್ಯಾಂಗ್ಳೂರ್. ಸೊ ಸದ್ಯಕ್ಕೆ ನನ್ನ ಹತ್ರ ಇರೋದು ಪ್ರಾಣಪೂರ್ಣ ಬಯೋಎನ್ಜೈಮ್ಸ್. ಇದು ಏನಪ್ಪ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ, ನಾವೆಲ್ಲ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನು ಬಳಸ್ತೀರಾ? ಇದು ನಾವು ಜೀತಾತಂತ್ರ ಕಾಲದಲ್ಲಿ ಏನು ಯೂಸ್ ಮಾಡ್ತಾ ಇದ್ವಿ? ಪುಡಿ ಯೂಸ್ ಮಾಡ್ತಾ ಇದ್ವಿ, ಸೋಪ್ ಕಾಯಿ ಯೂಸ್ ಮಾಡ್ತಾ ಇದ್ವಿ, ಆ್ಯಂಡ್ ಲಿಂಬೆ ಯೂಸ್ ಮಾಡ್ತಾ ಇದ್ವಿ. ಅದರಲ್ಲೇ ಮಾಡಿರುವಂಥ ಒಂದು ಸೊಲ್ಯೂಷನ್ನು. ಸೊ ಇದನ್ನು ನಾವು ಪಾತ್ರೆ ತೊಳೆದಕ್ಕೆ ಯೂಸ್ ಮಾಡ್ತೀವಿ. ಸೊ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಮುಖ್ಯವಾಗಿ ಯಾರು ತಿಂತಾರೋ ಫಸ್ಟು, ತಿಂದಾಗ ಇದರಲ್ಲಿ ಮಿಕ್ಕಿರೋಂಥ ತಿಂಡಿ ಇದೆಲ್ಲ ಫಸ್ಟು ಕಸ ತೊಟ್ಟಿಗೆ ಹಾಕ್ಬೋದು. ಸೊ ದಟ್ ಇಟ್ ಕ್ಯಾನ್ ಬಿ ಕಾಂಪೋಸ್ಟ್. ಸೊ ಈ ಥರ ಬರೀ ತಟ್ಟೆ ಏನು ಸಿಗುತ್ತೆ, ಇದನ್ನು ನಮ್ಮ ಬಯೋ ಎನ್ಝೈಮ್ ಇದೆ ಒಂದು ಪಾತ್ರೆ ಹಾಕಿದ್ವಿ. ಅಲ್ಲ ಗಿಡಿಗೆ ಅದು ಹಾಕೋದು ಎಷ್ಟು ಅಂತ ಹೇಳಿ. ಸೊ ಇದರಲ್ಲಿ ಸಿಟ್ರಸ್ಸು ಮತ್ತು ಸೋಪ್ ನಟ್ ಇರೋದ್ರಿಂದ ಬಯೋ ಎನ್ಝೈಮ್ ಅಂದರೆ ಜೈವಿಕ ಕಿಂಬಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳೋದಾಗಿದೆ. ನಿಂಬೆ ಹಣ್ಣು ಸಿಪ್ಪೆ ಇರೋದೆ, ಬೆಲ್ಲ ಇರುತ್ತೆ, ಅಂಟುವಾಡದ ಕಾಯಿ ಇದೆ, ಆಮೇಲೆ ಬೂದಿ ಒಂದು ಸ್ವಲ್ಪ ಯೂಸ್ ಮಾಡಿರ್ತೀವಿ. ಓಕೆ, ಸೊ ಇದರಲ್ಲಿ ಅಂತ ಇದ್ದೇನಿಲ್ಲ. ಸೊ ಅಂತ ಕಷ್ಟ ಏನಿರೋದಿಲ್ಲ. ಸೊ ಬಯೋ ಎನ್ಝೈಮ್ ಇರುವಂಥ ಪಾತ್ರೆಯಲ್ಲಿ ಹಾಕಿ ಒಂದು ಬಟ್ಟೆ ಇಟ್ಕೊಂಡ್ಬಿಡ್ಬೇಕು. ಬಟ್ಟೆಯಲ್ಲಿ ಏನು ಕೊಳೆ ಇರೋದಿಲ್ಲ, ಕೆಮಿಕಲ್ಸ್ ಏನೂ ಇಲ್ಲ, ತೊಳೆದಾಯ್ತು. ಇದಾದ್ಮೇಲೆ ಚೆನ್ನಾಗಿರೋ ನೀರಲ್ಲಿ ಕೂಡ ತೊಳಿಬೇಕು. ಇದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಕೋಬೇಕಾಗತ್ತೆ. ಪಾತ್ರೆ ಆಯ್ತು ಎಲ್ಲ ಹೋಯ್ತು. ಗಿಡ್ಡು ಗಿಡ್ಡು ಏನಿರಲ್ಲ, ಬೇಕಾದ್ರೆ ನೋಡಿ ಗಿಡ್ಡು ವಾಸನೆ ಏನಿರಲ್ಲ. ಸೊ ಇದು ನಿಂಬೆ ಹಣ್ಣು ಯೂಸ್ ಮಾಡೋದ್ರಿಂದ ಮತ್ತು ಅಂಟುವಾಳದ ಕಾಯಿ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಜಿಡ್ಡು ಅಥವಾ ಕೊಳೆ ಇದರಲ್ಲಿ ಇರೋದಿಲ್ಲ. ಇದಾದ್ಮೇಲೆ ಬಟ್ಟೆನಲ್ಲಿ ಒರೆಸ್ಬೇಕು, ಯಾಕಂದ್ರೆ ನೀರು ಇರಬಾರ್ದಲ್ಲ. ಸಿಂಪಲ್, ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ನಿಂಬೆ ಹಣ್ಣಿನ ಸಿಪ್ಪೆ, ಆಮೇಲೆ ಅಂಟುವಾಳದ ಕಾಯಿ, ಬೂದಿ ಒಂಚೂರು ಇದನ್ನು ಯೂಸ್ ಮಾಡಿದ್ರೆ ಕೆಮಿಕಲ್ ಫ್ರೀ ಆಗಿರ್ಬೋದು. ಆ್ಯಂಡ್ ಮತ್ತೆ ಈ ನೀರನ್ನ ನಾವೇನಪ್ಪ ಮಾಡೋದಂದ್ರೆ ಮತ್ತೆ ಈ ಗಿಡಕ್ಕೆ ಕೂಡ ನಾವು ಹಾಕ್ಬೋದು. ಸೊ ಒಂದು ರೀತಿಯದು ಕೂಡ ಗೊಬ್ಬರ ಆಗುತ್ತೆ, ಯಾವುದೇ ಥರದ ವೇಸ್ಟೇಜ್ ಇದರಲ್ಲಿ ಉತ್ಪಾದನೆ ಆಗೋದಿಲ್ಲ. ಸೊ ಇದನ್ನು ಎಲ್ಲ ಕಡೆನೂ ಯೂಸ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೀವು ಕೂಡ ಯೂಸ್ ಮಾಡಬೇಕು. ಆ್ಯಂಡ್ ಎಲ್ರಿಗೂ ಯಾರ್ಯಾರು ಸಿಂಗಲ್ ಟೈಮ್ ಡಿಸ್ಪೋಸಲ್ಸ್ ಲೈಕ್ ಪ್ಲಾಸ್ಟಿಕ್ ಪೇಪರು, ಆಮೇಲೆ ಸ್ಟೀಲ್ ಪ್ಲಾಸ್ಟಿಕ್ ತಟ್ಟೆಗಳೆಲ್ಲ ಯೂಸ್ ಮಾಡ್ತೀವಿ, ಅವರೆಲ್ಲ ಹೇಳಿ ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ. ಆ್ಯಂಡ್ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಈ ನೀರನ್ನ ಕೂಡ ನಾವು ಯೂಸ್ ಮಾಡ್ಕೋಬೋದು. ಅದೇ ಥರ ಯಾವುದೇ ಥರ ಪೊಲ್ಯೂಷನ್ ಇರೋದಿಲ್ಲ, ಕೆಮಿಕಲ್ ಫ್ರೀ ಆಗಿ ನಾವು ಜೀವನ ನಡೆಸ್ತೀವಿ. ಇದರಿಂದ ಅದು ಅಲ್ಲದೆ ಇವತ್ತು ಬೆಂಗಳೂರು ನೀವು ನೋಡಿರಬೇಕು, ಕೆರೆಗಳೆಲ್ಲ ಬೆಂಕಿ ಹತ್ಕೋತಾ ಇದೆ ಎಲ್ಲ. ಆ ಕೆರೆಗಳಿಗೆ ಯಾಕೆ ಬೆಂಕಿ ಹತ್ಕೊಳುತ್ತೆ? ನಾವೆಲ್ಲ ಡೆಟಾಲು ಅದು ಇದು ಮಾಡಿ ಕೆಮಿಕಲ್ ಹಾಕ್ಬಿಡ್ತೀವಿ, ಅದರಲ್ಲಿ ಯಾವುದಾದ್ರು ಇದು ಬಂದು ಹಾಳಾಗ್ತಾ ಇದೆ. ಆ ಕೆರೆಗೆ ಹೋದ್ರೂ ಏನಾಗಲ್ಲ ಅವಾಗ. ಸೊ ನಾವು ಬಳಸೋದು ಎಲ್ಲನೂ ಪ್ರತಿಯೊಂದನ್ನು ರೀಪರ್ಪಸ್ಡು. ನೋಡಿ, ಬಿಸಾಕಿರೋಂಥ ಬಾಟ್ಲನ್ನ ತೊಗೊಂಡು ಬರ್ತೀವಿ. ಆಮೇಲೆ ಇದರಲ್ಲಿ ಏನೇನಿದೆ ಅಂತ ಕೂಡ, ಸಿಟ್ರಸ್ ಥಿಕ್ ಎನ್ಝೈಮ್, ಹೆವಿ ಡ್ಯೂಟಿ ಕಿಚನ್ ಕ್ಲೀನರ್, ಜಿಡ್ಡಿರುವಂಥ ಪಾತ್ರೆಗಳೆಲ್ಲ ತೊಳೆಯೋದಕ್ಕಂತಲೇ ಮಾಡಿರುವಂಥದ್ದು. ಯು ಕ್ಯಾನ್ ಆಸ್ಕ್ ಫಾರ್ ಮೋರ್ ಡೀಟೇಲ್ಸ್. ಇದ್ರ ಕೆಳಗಡೆ ನಂಬರ್ ಕೂಡ ಕೊಟ್ಟು ಇವತ್ತಿನ ಪ್ಲೇಟ್ ಕೆಮಿಕಲ್ ಎಲ್ಲ ಇದು. ಇದರಲ್ಲಿ ಬರೀ ಕಿತ್ತಳೆ ಹಣ್ಣಿನ ಸಿಪ್ಪೆ, ಅಂಟುವಾಳದ ಕಾಯಿ ಗೊತ್ತಾ ನಿಮಗೆ, ಅಂಟುವಾಳದ ಕಾಯಿ, ಆಮೇಲೆ ಯಾವುದೇ ಥರದ ಕೆಮಿಕಲ್ ಇಲ್ಲ. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಪರಿಸರಕ್ಕೂ ಕೂಡ ಒಳ್ಳೆಯದು. ಅದೇ ಮುಖ್ಯವಾಗಿ ಎಲ್ಲರಿಗೂ ತಿಳಿಸ್ಬೇಕಾಗಿರೋದು, ಇದು ಕೆಮಿಕಲ್ ಅಲ್ಲ. ಇಲ್ಲಿ ನಾವು ದಿನನಿತ್ಯ ನಾವು ಏನು ಬಳಸ್ತೀವಿ, ನಿಂಬೆ ಹಣ್ಣು ಇರ್ಬೋದು, ಕಿತ್ತಳೆ ಹಣ್ಣು ಇರ್ಬೋದು, ಅದರಲ್ಲಿ ಸಿಟ್ರಿಕ್ ಆಸಿಡ್ ಅಂತ ಬರುತ್ತೆ, ಅದರಿಂದಲೇ ಎಲ್ಲ ಕ್ಲೀನ್ ಮಾಡೋದಕ್ಕಾಗೋದು. ಇದೇ ಥರ ಎಲ್ಲ ಕಡೆನೂ ಯೂಸ್ ಮಾಡ್ಕೊಂಡ್ರಿ ಅಂತಂದರೆ ನೀರು ಕೂಡ ಉಳಿಸ್ಬೋದು, ಆ್ಯಂಡ್ ಯಾವುದೇ ಥರ ಕೆಮಿಕಲ್ಸ್ ಇರೋದಿಲ್ಲ. ಕೆಮಿಕಲ್ಸು ಎಲ್ಲ ಡ್ರೈನೇಜ್ ಹೋಗಿ ಕೆರೆಗಳಿಗೆಲ್ಲ ಎಲ್ಲ ಉಳಿಸ್ಬೋದು. ಅದರಿಂದ ಈ ನೀರೆಲ್ಲ ಗಿಡಕ್ಕೆ ಹಾಕಿ ಆಚರಿಸಬೇಡ.